ಮೊನ್ನೆ ತಾನೇ ಒಂದು ಸರ್ವೆ ಕೊಟ್ಟಿದ್ವಿ ನಿಮಗೆ, ಪ್ರೀ ಪೋಲ್ ಸರ್ವೆ. ಅದು ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಎ ಬಿ ಪಿ ನ್ಯೂಸ್ನವರು ಮಾಡಿದ ಸರ್ವೆ. ಇವತ್ತು ಇನ್ನೊಂದು ಸರ್ವೆ ಕೊಡ್ತಾ ಇದ್ದೀವಿ, ಮೂಡ್ ಆಫ್ ದ ನೇಷನ್. ಈಗ ಎಲೆಕ್ಷನ್ ನಡೆದ್ರೆ, ಈಗ ಲೋಕಸಭಾ ಎಲೆಕ್ಷನ್ ನಡೆದ್ರೆ ಯಾವ್ಯಾವ ಪಾರ್ಟಿಯವರು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಇಂಡಿಯಾ ಟುಡೇ ಅವರು ಮಾಡಿದ್ದಾರೆ ಈ ಸಮೀಕ್ಷೆನ. ಇಂಡಿಯಾ ಟುಡೇ ಅವರು ಈ ಸಮೀಕ್ಷೆ ಮಾಡಿರೋದ್ರಿಂದ ಇದರ ಬಗ್ಗೆ ಇನ್ನೊಂದಷ್ಟು ಕುತೂಹಲದಿಂದ ಮಾತನಾಡಬಹುದು. ರಿಪಬ್ಲಿಕ್ ಟಿವಿನೋ ಅಥವಾ ಟೈಮ್ಸ್ನವನೋ ಮಾಡಿದ ಸರ್ವೆ ಇದಲ್ಲ, ಇಂಡಿಯಾ ಟುಡೇ. ರಾಜದೀಪ್ ಸರ್ದೇಸಾಯಿ ನರೇಂದ್ರ ಮೋದಿಯ ಕಟು ಟೀಕಾಕಾರರ ಪೈಕಿ ಒಬ್ಬರು ಅನ್ನಿಸಿಕೊಂಡಿರುವಂಥ ರಾಜದೀಪ್ ಸರ್ದೇಸಾಯಿ ಅವರ ಚಾನೆಲ್ ನಡೆಸಿರುವಂತಹ ಸರ್ವೆ ಇದು. ಏನು ಹೇಳ್ತಾ ಇದೆ ಈ ಸರ್ವೆ? ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಈಗಲೇ ಲೋಕಸಭಾ ಚುನಾವಣೆಗಳು ನಡೆದರೆ ಯಾರು ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ತಾರೆ? ಎನ್ ಡಿ ಎ 321 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ. ಎನ್ ಡಿ ಎ 321, ಯು ಪಿ ಎ 93, ಇತರೆ ಎಲ್ಲ ಪಕ್ಷಗಳು ಪಕ್ಷೇತರರು ಸೇರಿಕೊಂಡು 129 ಕ್ಷೇತ್ರಗಳಲ್ಲಿ ಗೆಲ್ತಾರೆ. ಇಂಡಿಯಾ ಟುಡೇ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಏನು ಹೇಳ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಈಗಲೇ ಎಲೆಕ್ಷನ್ ನಡೆದರೆ ಎನ್ ಡಿ ಎ 321 ಗೆಲ್ಲತ್ತೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಯು ಪಿ ಎ 3 ಡಿಜಿಟ್ಗೂ ಬರೋದಕ್ಕಾಗೋದಿಲ್ಲ, 100 ಕ್ರಾಸ್ ಮಾಡೋದಿಲ್ಲ. ಇನ್ನು ಯು ಪಿ ಎ 93, ಇತರೆ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಇತರೆ ಎಲ್ಲ ಸೇರಿಕೊಂಡು, ಅಂದರೆ ಈ ಅಲಯನ್ಸ್ನಲ್ಲಿ ಇಲ್ಲದೇ ಇರುವಂತಹ ಪಕ್ಷಗಳು ಮತ್ತು ಪಕ್ಷೇತರರು ಸೇರಿ 129 ಕ್ಷೇತ್ರಗಳಲ್ಲಿ ಗೆಲ್ತಾರೆ. 2019 ಕಂಪೇರ್ ಮಾಡಿದ್ರೆ, 2019 ರಿಸಲ್ಟ್ಗೆ ಕಂಪೇರ್ ಮಾಡಿದ್ರೆ ಈ ಸರ್ವೆ ಏನು ಬದಲಾವಣೆಯಾಗಿದೆ ಜನರ ಮೂಡ್ನಲ್ಲಿ ಅಂತ ತೋರಿಸ್ತಾ ಇದೆ. 2019 353 ಕ್ಷೇತ್ರಗಳಲ್ಲಿ ಎನ್ ಡಿ ಎ ಜಯಶಾಲಿ ಆಗಿತ್ತು, 353 ಈಗ ಎಲೆಕ್ಷನ್ ನಡೆದ್ರೆ 321 ಬರುತ್ತೆ. 353 321 ಇಳಿಯುತ್ತೆ ಸಂಖ್ಯೆ, ಎನ್ ಡಿ ಎದ ಸಂಖ್ಯೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಆದರೆ ಯು ಪಿ ಎಗೆ ಅದರ ಲಾಭ ಆಗ್ತಾ ಇಲ್ಲ. 93 2019 ಇತ್ತು, ಈಗಲೂ ಕೂಡ 93 ಬಂದು ನಿಂತ್ಕೊಳ್ತಾರೆ. ಎನ್ ಡಿ ಎಗೆ ಆಗಿರುವ ಲಾಸನ್ನು, ಆಗಬಹುದಾದ ಲಾಸನ್ನು, 353 321 ಇಳಿತಾರಲ್ಲ, ಈ ಲಾಸ್ನ ಲಾಭ ಇತರೆ ಪಕ್ಷಗಳಿಗೆ ಮತ್ತು ಪಕ್ಷೇತರರಿಗೆ ಹೋಗುತ್ತೆ ಅಂತ ಈ ಮೂಡ್ ಆಫ್ ದ ನೇಷನ್ ಹೇಳ್ತಾ ಇದೆ. ಇದರ ಲಾಭ ನೇರವಾಗಿ ಹೋಗೋದು ಇತರೆ ಪಕ್ಷಗಳಿಗೆ. ಬರೀ ಸೀಟ್ ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಮಾತ್ರ ಅಲ್ಲ, ವೋಟ್ ಶೇರ್ನ ಲೆಕ್ಕಾಚಾರವನ್ನು ಕೂಡ ಇಂಡಿಯಾ ಟುಡೇ ಹೇಳ್ತಾ ಇದೆ. ವೋಟ್ ಶೇರ್ನ ಲೆಕ್ಕಾಚಾರ 41% ಎನ್ ಡಿ ಎ ವೋಟ್ ಶೇರ್ ಆದರೆ 27% ಯು ಪಿ ಎದ ವೋಟ್ ಶೇರ್ ಆಗುತ್ತೆ ಮತ್ತು 30% ಇತರರ ವೋಟ್ ಶೇರ್ ಆಗುತ್ತೆ. ವೋಟ್ ಶೇರ್ನಲ್ಲಿ ಗೇನ್ ಯಾರಿಗಾಗುತ್ತೆ, ಲಾಸ್ಗೆ ಯಾರಿಗಾಗುತ್ತೆ? 2019 ಲೋಕಸಭಾ ಚುನಾವಣೆಯ ರಿಸಲ್ಟ್ಗೆ ಹೋಲಿಸಿದರೆ ವೋಟ್ ಶೇರ್ನಲ್ಲಿ ಯಾರಿಗಾದರೂ ಲಾಭ ಆಗುತ್ತೆ? ವೋಟ್ ಶೇರ್ ಎನ್ ಡಿ ಎದ್ದು 2019 ರಿಸಲ್ಟ್ಗೆ ಹೋಲಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಸೀಟ್ ಕಡಿಮೆ ಆಗುತ್ತೆ ಆದರೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ. 37.36% 2019 ರಿಸಲ್ಟ್ನಲ್ಲಿ ಎನ್ ಡಿ ಎದ ವೋಟ್ ಶೇರ್ ಆಗಿದ್ದರೆ 41% ಈಗ ಎಲೆಕ್ಷನ್ ನಡೆದ್ರೆ ಎನ್ ಡಿ ಎ ತೆಗೆದುಕೊಳ್ಳುತ್ತೆ. 15.5% ವೋಟ್ ಶೇರ್ ಜಾಸ್ತಿ ಆಗುತ್ತೆ ಎನ್ ಡಿ ಎದ್ದು ಅನ್ನೋದು ಮೂಡ್ ಆಫ್ ದ ನೇಷನ್ನ ಲೆಕ್ಕಾಚಾರ. ಅದೇ ರೀತಿ ಯು ಪಿ ಎದ ವೋಟ್ ಶೇರ್ ಕೂಡ ಎನ್ ಡಿ ಎದ ವೋಟ್ ಶೇರ್ಗಿಂತಲೂ ಜಾಸ್ತಿ ಏನಾಗುತ್ತೆ, 19.49% 2019 ಇತ್ತು, ಈಗ ಚುನಾವಣೆ ನಡೆದ್ರೆ 27%ಗೆ ಹೋಗುತ್ತೆ. 7.5% ವೋಟ್ ಶೇರ್ ಜಾಸ್ತಿ ಆಗುತ್ತೆ ಯು ಪಿ ಎಗೆ, ಆದರೆ ಸೀಟ್ಗಳಲ್ಲಿ ಆ ಲಾಭ ಆಗೋದಿಲ್ಲ. 93 2019 93 ಈಗಲೂ ಆಗುತ್ತೆ. ಎನ್ ಡಿ ಎದ ವೋಟ್ ಶೇರ್ನ ಗೇನ್ ಏನಿದೆ ಅದು ಸೀಟ್ಗಳಲ್ಲಿ ಸೀಟಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನು 22.22 ಇದ್ದದ್ದು 30% ಇತರರಿಗೆ ಆಗತ್ತೆ ಅಂತ ವೋಟ್ ಶೇರ್. ಇನ್ನು ಎನ್ ಡಿ ಎ ಯು ಪಿ ಐ ಪಕ್ಷವಾರು ತೆಗೆದುಕೊಂಡ್ರೆ ಇಂಡಿಯಾ ಟುಡೇ ಮೂಡ್ ಆಫ್ ದ ನೇಷನ್ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ 291 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಈಗ ಎಲೆಕ್ಷನ್ ನಡೆದರೂ ಕೂಡ ಬಿಜೆಪಿ ಮತ್ತೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಮೂಡ್ ಆಫ್ ದ ನೇಷನ್ ಈ ನಂಬರನ್ನು ಹೇಳ್ತಾ ಇದೆ. ಕಾಂಗ್ರೆಸ್ 51 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಏಕಾಂಗಿಯಾಗಿ, ಇತರರೆಲ್ಲ ಸೇರಿಕೊಂಡು 201 ಗೆಲ್ತಾರೆ. ಇನ್ನು ಪಕ್ಷವಾರು ಕಂಪೇರ್ ಮಾಡಿದ್ರೆ 2019 303 ಏಕಾಂಗಿಯಾಗಿ ಬಿಜೆಪಿ ಗೆದ್ದದ್ದು, ಅದು 291 ಇಳಿಯುತ್ತೆ. 12 ಕ್ಷೇತ್ರಗಳು ಕಡಿಮೆ ಆಗ್ತವೆ ಬಿಜೆಪಿಗೆ ಈಗ ಎಲೆಕ್ಷನ್ ನಡೆದ್ರೆ.
2019ರಲ್ಲಿ 52 ಕ್ಷೇತ್ರಗಳಲ್ಲಿ ಯುಪಿಎ ಗೆದ್ದಿತ್ತು ಈಗ ಒಂದು ಕ್ಷೇತ್ರ ಮಾತ್ರ ಕಡಿಮೆಯಾಗುತ್ತೆ 51ರಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಇರೋದು 2019ರಲ್ಲಿ 52 ಈಗ ಎಲೆಕ್ಷನ್ ನಡೆದ್ರೆ 51 ಈ ಎರಡು ಪಕ್ಷಗಳ 13 ಸೀಟ್ ಏನು ಲಾಸ್ ಇದೆಯಲ್ಲ ಅದು ಇತರರಿಗೆ ಲಾಭ ಆಗುತ್ತೆ 188 2019ರ ಚುನಾವಣೆಗಳಲ್ಲಿ ಎನ್ಡಿಎ ಮಿತ್ರ ಪಕ್ಷ ಯುಪಿಎ ಮಿತ್ರ ಪಕ್ಷ ಮತ್ತು ಎರಡು ಮಿತ್ರ ಪಕ್ಷಗಳಿಂದ ಹೊರಗಿದ್ದಂತ ಪಕ್ಷಗಳು ಪಕ್ಷೇತರರು ಎಲ್ಲಾ ಸೇರಿ 188 ರಲ್ಲಿ ಗೆದ್ದಿದ್ರು ಆ ಸಂಖ್ಯೆ 13 ಪ್ಲಸ್ ಆಗುತ್ತೆ 201 ಆಗುತ್ತೆ ಅಂತ ಈ ಸಂಖ್ಯೆ ಹೇಳ್ತಾ ಇದೆ ಇನ್ನು ಕೆಲವೊಂದಷ್ಟು ಇಂಟರೆಸ್ಟಿಂಗ್ ಪ್ರಶ್ನೆಗಳನ್ನ ಕೂಡ ಕೇಳಿತ್ತು ಇಂಡಿಯಾ ಟುಡೇ ಈ ಸರ್ವೆಯಲ್ಲಿ ನರೇಂದ್ರ ಮೋದಿ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಮೋದಿ ಕಾರ್ಯಕ್ಷಮತೆ ಹೇಗಿದೆ ಅತ್ಯುತ್ತಮ ಅಂತ 30% ಜನ ಹೇಳಿದ್ರೆ ಉತ್ತಮ ಅಂತ 44% ಜನ ಹೇಳಿದ್ರು ಪರವಾಗಿಲ್ಲ ಸಾಧಾರಣ ಅಂತ 17% ಜನ ಹೇಳಿದ್ರೆ ತೀರಾ ಕೆಟ್ಟದಾಗಿದೆ ಕಳಪೆಯಾಗಿದೆ ಅಂತ ಹೇಳಿದವರು 9% ಜನ ಆಗ ಸಾಮಾನ್ಯವಾಗಿ ಈ ಸರ್ವೆಗಳಲ್ಲಿ ಅತ್ಯುತ್ತಮ ಮತ್ತು ಉತ್ತಮವನ್ನ ಸೇರಿಸಿ ಗುಡ್ ಅಂತ ತಗತಾರೆ ಅದು 74% ಆಗುತ್ತೆ ಕಳಪೆ ಕೆಟ್ಟದಾಗಿದೆ ಅನ್ನೋದು 9% ಆಗುತ್ತೆ ಸಾಧಾರಣ ಮತ್ತು ಕಳಪೆ ಎರಡನ್ನೂ ಕೂಡಿಸಿದ್ರು ಸಹ 26% ಗೆ ಬರುತ್ತೆ 74 vs 26 ಇನ್ನು ಕೊರೋನಾನ ಹ್ಯಾಂಡಲ್ ಮಾಡಿದ ರೀತಿ ಹೆಂಗಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೊರೋನಾನ ಹ್ಯಾಂಡಲ್ ಮಾಡಿದ ರೀತಿ ಅತ್ಯುತ್ತಮ ಅಂತ 23% ಜನ ಹೇಳಿದ್ರೆ ಉತ್ತಮ ಅಂತ 50% ಜನ ಹೇಳ್ತಾ ಇದ್ದಾರೆ ಸಾಧಾರಣ ಅಂತ 18% ಜನ ಹೇಳಿದ್ರೆ ಕಳಪೆಯಾಗಿತ್ತು ಕೆಟ್ಟದಾಗಿತ್ತು ಅಂತ ಹೇಳ್ತಾ ಇರೋರು 9% ಜನ ಅಲ್ಲಿಗೆ ಗುಡ್ ಅಂತ 73% ಜನ ಹೇಳಿದ್ರೆ ವೆರಿ ಬ್ಯಾಡ್ ಅಂತ ಹೇಳೋರು 9% ಸಾಧಾರಣ ಮತ್ತು ಕಳಪೆ ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಆ ಪರ್ಸೆಂಟೇಜ್ 27 ಆಗುತ್ತೆ 73 vs 27 ಚೆನ್ನಾಗಿತ್ತು ಅನ್ನೋರು 73 ಜನ ಆದರೆ 100ಕ್ಕೆ ಕಳಪೆಯಾಗಿತ್ತು ಅಂತ 27 ಜನ ಹೇಳ್ತಾ ಇದ್ದಾರೆ ಮೋದಿ ಸರ್ಕಾರದ ಸಾಧನೆಗಳು ಏನು ನಿಮ್ಮ ಪ್ರಕಾರ ಅನ್ನುವ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತು ಇಂಡಿಯಾ ಟುಡೇ ರಾಮ ಮಂದಿರದ ತೀರ್ಪು ಅಂತ 27% ಅತಿ ಹೆಚ್ಚು ಜನ ಹೇಳ್ತಾ ಇರೋದು ರಾಮ ಮಂದಿರದ ತೀರ್ಪು ತೀರ್ಪು ಅಂದರೆ ಮಂದಿರ ಕಟ್ಟೋದಕ್ಕೆ ಶುರು ಮಾಡಿದ್ದು ಅಂತ ಅರ್ಥ 27% ಆರ್ಟಿಕಲ್ 370 ರದ್ದುಪಡಿಸಿದ್ದು ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 20% ಜನ ಹೇಳ್ತಾರೆ ಅದು ಸಾಧನೆ ಸರ್ಕಾರದ್ದು ಅಂತ ಕೊರೋನಾ ನಿರ್ವಹಣೆ 15% ಜನ ಅದನ್ನು ಸರ್ಕಾರದ ಸಾಧನೆ ಅಂತಾರೆ ಮೇಕ್ ಇನ್ ಇಂಡಿಯಾ ಅಂತ 9% ಬ್ಲ್ಯಾಕ್ ಮನಿ ವಿರುದ್ಧ ಕ್ರಮ ಅಂತ 8% ಜನ ಹೇಳ್ತಾ ಇದ್ದಾರೆ ಅದು ಯಾವ ಕ್ರಮದ ಬಗ್ಗೆ ಇವರು ಮಾತಾಡ್ತಿದ್ದಾರೋ ಗೊತ್ತಿಲ್ಲ ಇನ್ನು ಬೇರೆ ಬೇರೆ ಕ್ರಮಗಳು ಬೇರೆ ಬೇರೆ ಸಾಧನೆಗಳು ಅಂತ 20% ಜನ ಹೇಳ್ತಾ ಇದ್ದಾರೆ ಇನ್ನು ಮೋದಿ ಸರ್ಕಾರ ವಿಫಲ ಆಗಿದ್ದು ಯಾವುದರಲ್ಲಿ ಅನ್ನೋ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೂಡ ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿತ್ತು ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ ಅತಿ ಹೆಚ್ಚು ಸಂಖ್ಯೆಯ ಜನ ಹೇಳ್ತಾ ಇದ್ದಾರೆ 29% ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದು ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ್ಲ 13% ಜನ ಹೇಳ್ತಾ ಇದ್ದಾರೆ ಸೆಕೆಂಡ್ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ನರೇಂದ್ರ ಮೋದಿ ಅಂತ ಹೇಳ್ತಾ ಇರೋದು ತೈಲ ಬೆಲೆ ಏರಿಕೆ ನೋಟ್ ಬ್ಯಾನ್ ಇಂಟ್ರೆಸ್ಟಿಂಗ್ಲಿ ನೋಟ್ ಬ್ಯಾನ್ ವೈಫಲ್ಯಗಳ ಪಟ್ಟಿಯಲ್ಲಿ ಬರ್ತಾ ಇದೆ 10% ಜನ ರೈತರ ಸಮಸ್ಯೆಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ 9% ಜನ ಹೇಳ್ತಾ ಇದ್ದಾರೆ ಕೊರೋನಾನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅದು ಮೋದಿ ಸರ್ಕಾರದ ಫೇಲ್ಯೂರ್ ಅಂತ 8% ಜನ ಹೇಳಿದ್ರೆ ಉಳಿದ 31% ಜನ ಇನ್ನು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ ನಿಮ್ಗೆ ಗೊತ್ತಿರಲಿ ಇದು ಮೂಡ್ ಆಫ್ ದ ನೇಷನ್ ಅನ್ನುವಂಥದ್ದು ಸರ್ವೆಗಳು ಗೊತ್ತಲ್ಲ ಸ್ಯಾಂಪಲ್ ಸೈಜ್ ಎಷ್ಟಿರುತ್ತೆ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ 12,232 ಜನರನ್ನು ಮಾತಾಡಿಸಿದ್ದಾರೆ ಜನವರಿ 3ನೇ ತಾರೀಕಿನಿಂದ 13ನೇ ತಾರೀಕಿನ ತನಕ ಮಾತಾಡಿಸಿದ್ದಾರೆ 92 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿರುವಂಥ ಸರ್ವೆ ಇದು ಇಂಡಿಯಾ ಟುಡೇ ಚಾನಲ್ಲು ಕಾರ್ವಿ ಸಂಸ್ಥೆ ಸೇರಿಕೊಂಡು ಈ ಸರ್ವೆನ ಮಾಡಿದೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇಂಡಿಯಾ ಟುಡೇ ಈ ಸರ್ವೆ ಮಾಡಿದ್ದಕ್ಕೆ ನನಗೆ ಬಹಳ ಕುತೂಹಲ ಬಂತು ಭಾರತ ಜನರಿಗೆ ರಿಪಬ್ಲಿಕ್ ಓ ಟೈಮ್ಸ್ ನಾವು ಅಂದಿದ್ರೆ ಅವರವರ ಸರ್ವೆ ಅಂತ ಅನಿಸಿರೋದೇನೋ ಅದಿರಲಿ ಇಂಡಿಯಾ ಟುಡೇ ಅವ್ರು ಮಾಡಿದ್ದಾರೆ ರಾಜದೀಪ್ ಸರ್ದೇಸಾಯಿ ಚಾನಲ್ ಅಂತ ಏನನ್ಸುತ್ತೆ ಈ ನಂಬರ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಅದಕ್ಕೆ ನೋಡಿ ಇಂಡಿಯಾ ಟುಡೇ ಸಂಸ್ಥೆ ಕಳೆದ 30 ವರ್ಷಗಳಿಂದ ಈ ರೀತಿಯ ಮೂಡ್ ಆಫ್ ದ ನೇಷನ್ ಸರ್ವೆಗಳನ್ನ ಮಾಡ್ತಾ ಇದೆ ಹೆಚ್ಚು ಕಡಿಮೆ ಆ ಸರ್ವೆಗಳು ದೇಶದ ನಾಡಿ ಮಿಡಿತವನ್ನ ಯಾವತ್ತಿಗೂ ತೋರಿಸ್ತಾ ಬಂದಿವೆ ನನಗೆ ಆಶ್ಚರ್ಯ ಅನಿಸ್ತಾ ಇರತಕ್ಕಂಥದ್ದು ನೋಡಿ ಬ್ರೆಜಿಲ್ನಲ್ಲಿ ಅಲ್ಲಿನ ಪ್ರಧಾನಿ ಜನಪ್ರಿಯತೆಯನ್ನು ಕಳೆದುಕೊಂಡು ಚುನಾವಣೆ ಸೋಲುವ ಹಂತದಲ್ಲಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೋವಿಡ್ ಕಾರಣದಿಂದ ಚುನಾವಣೆಯನ್ನೇ ಸೋತ ಬೋರಿಸ್ ಜಾನ್ಸನ್ ಇಂಗ್ಲೆಂಡ್ನಲ್ಲಿ ಹೆಚ್ಚು ಕಡಿಮೆ ತಮ್ಮ ಜನಪ್ರಿಯತೆಯ ಇಳಿಮುಖದಲ್ಲಿದ್ದಾರೆ
ವ್ಲಾದಿಮಿರ್ ಪುಟಿನ್ ರಷ್ಯಾದ ಅತ್ಯಂತ ಜನಪ್ರಿಯ ನಾಯಕ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸೋಲ್ತಾ ಇದ್ದಾರೆ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿಲ್ಲಿಯಲ್ಲಿ ಅಧಿಕಾರ ಹಿಡಿದು ಹತ್ರ 7 ವರ್ಷಗಳು ತುಂಬ್ತಾ ಇವೆ, ಆದರೂ ಕೂಡ ಜನಪ್ರಿಯತೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಘಟನೆಯಿಂದ ಘಟನೆಗೆ ಜಾಸ್ತಿ ಆಗ್ತಾ ಇದೆ ಹೊರತು ಜನಪ್ರಿಯತೆ ಎಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅದು ಕೇವಲ ಇಂಡಿಯಾ ಟುಡೇ ಮೂಡ್ ಆಫ್ ದ ನೇಷನ್ ಕಾರಣದಿಂದ ನಾನು ಆ ರೀತಿ ಹೇಳ್ತಾ ಇಲ್ಲ. ಬಿಹಾರದ ರಿಸಲ್ಟ್ಸ್ ಗಳು ಸ್ಪಷ್ಟವಾಗಿ ಹೇಳಿದ್ವು, ತೆಲಂಗಾಣದ ಹೈದರಾಬಾದ್ ನ ಮುನ್ಸಿಪಲ್ ಕಾರ್ಪೊರೇಷನ್ ನ ಇಲೆಕ್ಷನ್ಸ್ ಗಳ ಜೊತೆ ಜೊತೆಗೆ ವೆಸ್ಟ್ ಬೆಂಗಾಲ್ ನ ಪ್ರೀಪೋಲ್ ಸರ್ವೆಗಳು ಕೂಡ ಹೇಳ್ತಾ ಇವೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಆ ಕಾರಣದಿಂದ ಬಿಜೆಪಿಯ ಚುನಾವಣೆ ಗೆಲ್ಲುವ ಶಕ್ತಿ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಕಳೆದ 6 ತಿಂಗಳಲ್ಲಿ ಏನೇನು ಬೆಳವಣಿಗೆಗಳು ನಡೆದವು ನಾನು 1 ವರ್ಷದಿಂದ ಹಿಡಿದುಕೊಂಡು ನೋಡು. ಅತ್ಯಂತ ದೊಡ್ಡ ಲಾಕ್ಡೌನ್, 135 ಕೋಟಿ ಜನರನ್ನ ಮನೆ ಒಳಗಡೆ ಕೂರಿಸಿದ ಲಾಕ್ಡೌನ್, ಆ ಕಾರಣದಿಂದ ಅತ್ಯಂತ ದೊಡ್ಡ ಆರ್ಥಿಕ ಹಿಂಜರಿಕೆ ಅಂದ್ರೆ ಸರಿಸುಮಾರು ಗ್ರೇಟ್ ರಿಸೆಷನ್ ನ ಬಗ್ಗೆ ನಾವೇನ್ ಮಾತನಾಡ್ತೀವಿ ಅಂಥದೇ ಒಂದು ದೊಡ್ಡ ಆರ್ಥಿಕ ಹಿಂಜರಿತದ ಜೊತೆ ಜೊತೆಗೆ ಸರಿಸುಮಾರು 2 ಕೋಟಿ ಜನ ತಮ್ಮ ಉದ್ಯೋಗವನ್ನ ಕಳೆದ 6-7 ತಿಂಗಳಲ್ಲಿ ಕಳೆದುಕೊಂಡಿದ್ದಾರೆ. ಇನ್ನೂ ಅನೇಕರು ಉದ್ಯೋಗವನ್ನ ಕಳೆದುಕೊಳ್ಳುವ ಹಂತದಲ್ಲಿದ್ದಾರೆ. ನೀವೀಗಾಗಲೇ ಹೇಳ್ತಾ ಇದ್ವಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಐತಿಹಾಸಿಕವಾಗಿ ಏರಿಕೆಯನ್ನ ಕಾಣ್ತಾ ಇವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಟ್ಯಾಕ್ಸೇಷನ್ ಸರಿಸುಮಾರು 40% ಅನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ತಲುಪ್ತಾ ಇದೆ. ಪಂಜಾಬ್ ಮತ್ತು ಹರಿಯಾಣದ ರೈತರು ದೇಶದ ರಾಜಧಾನಿಯ ಸುತ್ತಮುತ್ತಲು ಘೇರಾವ್ ಹಾಕಿಕೊಂಡು ಕುಳಿತಿದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಜನಪ್ರಿಯತೆ ಯಾವುದೇ ಹಂತದಲ್ಲೂ ಕೂಡ ಇಳಿಮುಖ ಆಗಿಲ್ಲ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗತ್ತೆ. ಕೇವಲ ಇಂಡಿಯಾ ಟುಡೇ ಸರ್ವೆಯ ಪರಿಪ್ರೇಕ್ಷ್ಯದಲ್ಲಿ ಮಾತ್ರ ಅಲ್ಲ, ಆಗಿಂದಾಗ ನಡೀತಾ ಇರತಕ್ಕಂತ ಚುನಾವಣೆಗಳು ಅದರ ಇಂಡಿಕೇಟರ್ ಅನ್ಸುತ್ತೆ. ನನಗನ್ಸುತ್ತೆ ಅಜಿ, ನೀವೀಗಾಗಲೇ ಕಾರಣಗಳನ್ನ ಹೇಳ್ತಾ ಇದ್ರಿ, ರಾಮ ಮಂದಿರದ ತೀರ್ಪು, ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370, ಉಳಿದೆಲ್ಲ ಕಾರಣಗಳನ್ನ ಹೇಳ್ತಾ ಇದ್ರೆ, ನನಗನ್ಸುತ್ತೆ ನರೇಂದ್ರ ಮೋದಿ ಅವರ ಪರ್ಸನಲ್ ಇಂಟಿಗ್ರಿಟಿ ಮತ್ತು ಕನೆಕ್ಟ್ ವಿತ್ ದ ಪೀಪಲ್ ನ ಕಾರಣದಿಂದಾಗಿ ಆ ಒಂದು ಜನಪ್ರಿಯತೆ ಇಂಟ್ಯಾಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಡೀಟೇಲ್ಡ್ ವೇ ಪ್ರಶಾಂತ್, ಇವತ್ತು ನ್ಯೂಸ್ ಅವರ್ ನಲ್ಲಿ ಸಮಯ ಬಹಳ ಕಡಿಮೆ ಇದೆ ನನಗೆ ಈ ವಿಷಯ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇಷ್ಟೊತ್ತು ಇಂಡಿಯಾ ಟುಡೇದ ಈ ಮೂಡ್ ಆಫ್ ದ ನೇಷನ್ ಅನ್ನು ಅನಲೈಸ್ ಮಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.